ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ರಂಜಿತ್ ಅವರ ಪತ್ನಿ ಹೇಗಿದ್ದಾರೆ ಹಾಗೆ ಇವರ ಮಗ ಹೇಗಿದ್ದಾನೆ ಸಂಪೂರ್ಣವಾದ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ರಂಜಿತ್ ಅವರ ಪಾತ್ರ ಇಷ್ಟಪಡುತ್ತಿದ್ದಲ್ಲಿ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಹೌದು, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ರಂಜಿತ್ ಆಗಿ ತುಂಬಾನೇ ಫೇಮಸ್ ಆಗಿದ್ದರು. ರಂಜಿತ್ ಪಾತ್ರದಲ್ಲಿ ನಡೆಸುತ್ತಿದ್ದ ಇವರ ನಿಜವಾದ ಹೆಸರು ಜೀವನ್ ಅಂತ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಅನೇಕ ವರ್ಷಗಳ ಕಾಲ ನಟನೆ ಮಾಡಿ ಸೈ ಅನ್ಸ್ಕೊಂಡರು, ಅಲ್ಲದೆ ಅವಾರ್ಡ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ರಂಜಿತ್ ಅವರ ನಿಜವಾದ ಹೆಸರು ಜೀವನ್ ಅಂತ, ಇವರ ಪತ್ನಿಯ ಹೆಸರು ವಸಂತ ಅಂತ. ಮನೆ ಮೆಚ್ಚಿದ ವಿದೂಷಕ ಎಂಬ ಅವಾರ್ಡ್ ಅನ್ನು ಕೂಡ ಅನುಬಂಧ ಅವಾರ್ಡ್ಸ್ ನಲ್ಲಿ ರಂಜಿತ್ ಅವರು ಪಡೆದುಕೊಂಡಿದ್ದರು. ಇನ್ನು ರಂಜಿತ್ ಅವರಿಗೆ ಫೇವರೇಟ್ ನಟ ಅಂದ್ರೆ ಅದು ಡಿ ಬಾಸ್ ಅವರು, ಅಲ್ಲದೆ ನಿಖಿಲ್ ಕುಮಾರ್ ಅವರ ಸೀತಾರಾಮ ಕಲ್ಯಾಣ ಚಿತ್ರದಲ್ಲೂ ಕೂಡ ನೀವು ಇವರನ್ನ ನೋಡಿರುತ್ತೀರಾ. ಅದ್ಭುತವಾದ ನಟನೆ ಕೂಡ ಮಾಡಿದ್ದರು ಅಂತಾನೆ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಪೈವಾನ್ ಚಿತ್ರದಲ್ಲೂ ಕೂಡ ನೋಡಿರುತ್ತೀರಾ. ಸದ್ಯ ಗಿಣಿರಾಮ ಎಂಬ ಧಾರಾವಾಹಿಯಲ್ಲೂ ಕೂಡ ಇವರು ನಟನೆ ಮಾಡಲು ಮುಂದಾಗಿದ್ದಾರೆ. ಅದರಲ್ಲಿ ನಂದಿ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಅಂತ ಹೇಳ್ಬೋದು ರಂಜಿತ್ ಅವರು. ಹೌದು, ಜನವರಿಯಲ್ಲಿ ಲಕ್ಷ್ಮೀ ವರ್ಮ ಧಾರಾವಾಹಿ ಅಂತ್ಯಗೊಂಡಿತ್ತು. ತುಂಬಾ ಚೆನ್ನಾಗಿರುವಂತಹ ಧಾರಾವಾಹಿ ಇದಾಗಿತ್ತು, ಅನೇಕ ವರ್ಷಗಳಿಂದ ಪ್ರಸಾರವಾಗುತ್ತಿತ್ತು. ಇದರಲ್ಲಿ ಗೊಂಬೆಯ ಚಿಕ್ಕಪ್ಪನ ಪಾತ್ರದಲ್ಲಿ ರಂಜಿತ್ ಆಗಿ ಕಾಣಿಸ್ಕೊಂಡಿದ್ದರು ಜೀವನ್ ಅವರು. ಜೀವನ್ ಅವರ ಫ್ಯಾಮಿಲಿ ಹೇಗಿದೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ. ಸ್ಯಾಂಡಲ್ ನಗರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.